ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಮ್ಯಾಥಮೆಟಿಕ್ಸ್ ಕ್ವಿಜ್ ಗಣಿತ ರಸಪ್ರಶ್ನೆ ವಿಡಿಯೋ ವಿಭಾಗಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ವಸ್ತುನಿಷ್ಠ ಅಂದರೆ ಆಬ್ಜೆಕ್ಟಿವ್ ಪ್ರಶ್ನೆಗಳಿಗೆ ರಸಪ್ರಶ್ನೆ ಮುಖಾಂತರ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ವಿದ್ಯಾರ್ಥಿಗಳೇ, ನೋಡಿ, ಮೊದಲನೇದಾಗಿ ಪ್ರಶ್ನೆ ಒಂದು, ಕ್ವಶನ್ ನಂಬರ್ 1 ನಾವು ರಸಪ್ರಶ್ನೆ ಮುಖಾಂತರ ತಿಳಿದುಕೊಳ್ಳೋಣ. ಒಂದೇದು ನೋಡಿ, ಒಂದು ಸಮಾಂತರ ಸರಣಿಯಲ್ಲಿ an=2n+1 ಆದಾಗ ಅದರ ಸಾಮಾನ್ಯ ವ್ಯತ್ಯಾಸ ಅನ್ನುವಂಥ ಪ್ರಶ್ನೆ ಇದೆ. ಇದರಲ್ಲಿ 4 ಅಬ್ಜೆಕ್ಟಿವ್ ಕೊಟ್ಟಿರ್ತಾರೆ, A, B, C, D. ಇದರಲ್ಲಿ ನೀವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾಗಿದೆ. ಹೇಗೆ ಇದನ್ನು ಕಂಡುಹಿಡಿತೀರಾ? ಬಿಡಿಸುವುದರ ಮುಖಾಂತರ ನೀವು ಮಾಡಬೇಕಾಗುತ್ತೆ. ಅಲ್ಲಿ n ಇದ್ದಲ್ಲಿ 1 ಮತ್ತು 2 ಬೆಲೆಗಳನ್ನು ತುಂಬಿ Dಯನ್ನು ಕಂಡುಹಿಡಿಬೇಕು. ಅಂದರೆ ಡಿ ಬೆಲೆ ಎಷ್ಟು, A2 - A1 ಮಾಡಿದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಅಂದರೆ ಏನಾಗುತ್ತೆ ನಮಗೆ ಆನ್ಸರು? ಎ ಆಗ್ಬೋದಾ? ಇದು ರಾಂಗ್ ಆನ್ಸರ್ ಇದೆ ವಿದ್ಯಾರ್ಥಿಗಳೇ. ನೀವು ಗೆಸ್ ಮಾಡ್ಬೋದು ಯಾವುದು ಆನ್ಸರ್ ಕರೆಕ್ಟ್ ಅಂತ. ಇಲ್ಲಿ ಸಿ ಆನ್ಸರ್ ಅಂದರೆ 2, ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು, ಇಲ್ಲಿ 2, ಇದು ಕರೆಕ್ಟ್ ಆನ್ಸರ್ ಆಗಿದೆ ವಿದ್ಯಾರ್ಥಿಗಳಿಗೆ. ನಾವೀಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 2 ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ an=24 - 3 ಆದಾಗ ಶ್ರೇಣಿಯ ಎರಡನೇ ಪದ ಎಷ್ಟಾಗಿರ್ಬೋದು? ಇಲ್ಲಿ ಏನು ಮಾಡಿ, ನೀವು ಎರಡನೇ ಪದ ಅಂತ ಕೇಳಿದ್ದಾರೆ. ಹಾಗಾಗಿ n ಇದ್ದಲ್ಲಿ 2 ಬೆಲೆಯನ್ನು ತುಂಬಿ ಈ ಸಮೀಕರಣವನ್ನು ಬಿಡಿಸಿದರೆ ನಮಗೆ ಎಷ್ಟಾಗುತ್ತೆ ಬೆಲೆ? ಎ ಆನ್ಸರ್ ಕರೆಕ್ಟ್ ಇರ್ಬೋದಾ? ನೀವು ಸಹ ಗೆಸ್ ಮಾಡಿ. ಎ ಆನ್ಸರ್ ಎಷ್ಟಿದೆ? 18. ಇದು ಕರೆಕ್ಟ್ ಆನ್ಸರ್ ಆಗಿದೆ ವಿದ್ಯಾರ್ಥಿಗಳೇ. Bಯನ್ನು ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ಅದು ರಾಂಗ್ ಆನ್ಸರ್ ಇದೆ. ನಮಗೂ ಕರೆಕ್ಟ್ ಆನ್ಸರು ಅದೆಷ್ಟು, 18 ಬೆಲೆ ಇದೆ. ಈಗ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3 ನೋಡಿ, a=2, d=3 ಆದಾಗ ಸಮಾಂತರ ಶ್ರೇಣಿಯ 5ನೇ ಪದವು ಅಂತ ಕೇಳಿದ್ದಾರೆ. ಇಲ್ಲಿ 5ನೇ ಪದ ಏನಾಗ್ಬೋದು? ನೀವು ಇಲ್ಲಿ 5ನೇ ಪದ ಕಂಡುಹಿಡಿಬೇಕಂದ್ರೆ an ಸೂತ್ರವನ್ನು ಬಳಸಿ ಕಂಡುಹಿಡಿಬೋದು, ಅಥವಾ a+4d ಮಾಡೋದ್ರ ಮುಖಾಂತರ ನೀವು ಸಹ ಕಂಡುಹಿಡಿಬೋದು. ಇಲ್ಲಿ ನಾನು ನೀವು ಗೆಸ್ ಮಾಡಿ. Aಯನ್ನು ನಾನು 18ನ್ನು ಗೆಸ್ ಮಾಡಿದ್ದೀನಿ, ರಾಂಗ್ ಆನ್ಸರ್ ಇದೆ. B 14, ಕರೆಕ್ಟ್ ಆನ್ಸರ್ ವಿದ್ಯಾರ್ಥಿಗಳು, 5ನೇ ಪದ 14 ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಕ್ವಶನ್ ನಂಬರ್ 4 ನೋಡಿ, ರೇಖಾತ್ಮಕ ಸಮೀಕರಣದ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕೇಳ್ತೀವಿ. ಇದು 1 ಅಂಕದಲ್ಲಿ ಬರುವಂಥ ಪ್ರಶ್ನೆ ಇದೆ. ಏನಾಗಿರ್ಬೋದು ರೇಖಾತ್ಮಕ ಸಮೀಕರಣದ ಡಿಗ್ರಿ ಎಷ್ಟಾಗಿರುತ್ತೆ? 1 ಆಗಿರುತ್ತದೆ. ಹಾಗಾಗಿ ಡಿ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳಿಗೆ. ನಾವು Dಯನ್ನು ಸೆಲೆಕ್ಟ್ ಮಾಡೋಣ. ಈಗ ಇದು ಕರೆಕ್ಟ್ ಆನ್ಸರ್ ಆಗಿದೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮುಂದುವರಿಯೋಣ. ಕ್ವಶನ್ ನಂಬರ್ 5 ನೋಡಿ, 2x+3y - 9=0 ಮತ್ತು 4x+6y - 18=0 ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದ್ದಾರೆ. ಈ ರೇಖೆಗಳು ಏನು ಹೇಗಿದ್ದಾವೆ ನೋಡಿ, a1/a2, b1/b2, c1/c2 ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನೀವು ಬಿಡಿಸುವುದರ ಮುಖಾಂತರ ಇದನ್ನು ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅನೇಕ ವಿಡಿಯೋಗಳನ್ನು ನಿಮಗೆ ಕಳಿಸಿದ್ದೀನಿ. ಅವುಗಳನ್ನು ನೋಡಿ ಈ ಸಮೀಕರಣಕ್ಕೆ ಹೇಗೆ ಉತ್ತರಗಳನ್ನು ಬಿಡಿಸಬೇಕು ಅನ್ನೋದನ್ನು ನೀವು ಆ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಬೋದು. ನಾನಿಲ್ಲಿ ಸಮಾಂತರ ರೇಖೆಗಳು ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇದು ರಾಂಗ್ ಆನ್ಸರ್ ಆಗಿದೆ. ಇಲ್ಲಿ a1/a2 ಮಾಡಿದ್ರೆ 1/2 ಬರುತ್ತೆ, b1/b2 ಮಾಡಿದ್ರೂ 1/2, c1/c2 ಮಾಡಿದ್ರೂ 1/2 ಆಗುತ್ತೆ ಆನ್ಸರ್. ಅಂದರೆ ಯಾವುದು ಹೇಳ್ಬೋದು, ಮೂರು ರೇಖೆಗಳು ಮೂರು ಅನುಪಾತಗಳು ಸಮನಾಗಿದೆ ಅಂದರೆ ಐಕ್ಯಗೊಳ್ಳುವ ರೇಖೆಗಳಾಗಿರ್ತವೆ. ಇದು ಸರಿಯಾದ ಉತ್ತರ. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6 ನೋಡಿ, a1/a2 ≠ b1/b2 ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಎಷ್ಟು ಪರಿಹಾರ ಇರ್ಬೋದು? 1ಾ, ಅನೇಕ ಪರಿಹಾರನ, ಅಥವಾ ಪರಿಹಾರ ಇಲ್ವೋ, ಅಥವಾ 2 ಪರಿಹಾರ? 4 ಆನ್ಸರ್ಗಳಿದ್ದಾವೆ ಇಲ್ಲಿ. ಯಾವುದು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ, ನಾನು 1 ಪರಿಹಾರ ಇರುತ್ತೆ ಅಂತ ಹೇಳ್ತೀನಿ. ಹೀಗಾಗಿ ಇದು ಕರೆಕ್ಟ್ ಆನ್ಸರ್ ಇದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 7 ನೋಡೋಣ. ರೇಖಾತ್ಮಕ ಸಮೀಕರಣಗಳ ಜೋಡಿಗಳು x+y = 9 ಮತ್ತು x-y = 1 ಆದರೆ ಎಕ್ಸ್ ಮತ್ತು ವಾಯ್ನ ಬೆಲೆಯು ಅಂತ ಕೇಳಿದ್ದಾರೆ. ಅಂದರೆ x+y ಕೂಡಿಸಿದ್ರೆ 9 ಆಗಬೇಕು, ಅದೇ x-y ಕಳೆದ್ರೆ 1 ಆಗಬೇಕು. ಎಂಥ ಬೆಲೆಗಳಿರ್ಬೋದು? 4, 5 ಕೂಡಿ 9 ಆಗುತ್ತೆ, ಅಥವಾ 4, 5 ಕಳೆದರೆ -1 ಆಗುತ್ತೆ. ಅದು ಆಗಲ್ಲ. ಅಂದರೆ ಬಿ ಆನ್ಸರ್ ಏನಿದೆ, 5 ಮತ್ತು 4 ಇದೆ ನೋಡಿ. ಇದು ಕರೆಕ್ಟ್ ಆನ್ಸರ್ ಇರ್ಬೋದಾ? ಇದು ಕರೆಕ್ಟ್ ಆನ್ಸರ್ ಇದೆ ವಿದ್ಯಾರ್ಥಿಗಳು. ಇದನ್ನು ನೀವು ಬಿಡಿಸುವುದರ ಮುಖಾಂತರ ಇದಕ್ಕೆ ಉತ್ತರವನ್ನು ಕಂಡುಹಿಡ್ಕೋಬೋದು. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಕ್ವಶನ್ ನಂಬರ್ 8, ಒಂದು ಸರಳ ರೇಖೆಯು ವೃತ್ತದ ಒಂದೇ ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯು
ವೃತ್ತದ ಒಂದು ಬಿಂದುನ ಅದು ರೇಖೆಗೆ ಏನಂತ ಕರಿತೀವಿ ನಾವು, ವೃತ್ತ ಛೇದಕನ, ವ್ಯಾಸನ, ತ್ರಿಜ್ಯನ ಅಥವಾ ವೃತ್ತ ಸ್ಪರ್ಶಕನ ಏನಂತ ಕರಿತೀವಿ? ಹಾಂ, ಗುಡ್, ವೃತ್ತ ಸ್ಪರ್ಶಕ ಅಂತ ಕರಿತೀವಿ. ಇದು ನಮಗೆ ಸರಿಯಾದ ಉತ್ತರ. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9 ನೋಡಿ. ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆ. ಒಂದು ವೃತ್ತದಲ್ಲಿ ಎರಡು ಬಿಂದುಗಳ ಮೂಲಕ ಹಾದೋದ್ರೆ ಏನಂತೀವಿ? ಅದು ಜಾನ, ವ್ಯಾಸನ, ವೃತ್ತ ಛೇದಕನ ಅಥವಾ ತ್ರಿಜ್ಯನ ಅಂತ. ಅಂದರೆ ನಾವು ಇದನ್ನು ವೃತ್ತ ಛೇದಕ ಅಂತ ಕರಿತೀವಿ. ಇದು ಕರೆಕ್ಟ್ ಆನ್ಸರ್ ಇದೆ. ಒಂದು ವೇಳೆ ನೀವು ವ್ಯಾಸ ಆದರೆ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ರಾಂಗ್ ಆನ್ಸರ್ ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಮಗೆ ಕರೆಕ್ಟ್ ಆನ್ಸರ್ ಯಾವುದು? ವೃತ್ತ ಛೇದಕ. ಅಂದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. 10ನೇ ಕ್ವಶನ್ ನೋಡಿ. ಒಂದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಎಷ್ಟು ಸ್ಪರ್ಶಗಳು ಎಳಿಬೋದು ಒಂದು ಬಿಂದುವಿಗೆ? ಒಂದ, ಸೊನ್ನೆನ, ಎರಡು, ಅನೇಕ? ಅನೇಕ ಎಳಿಬೋದಾ? ಇಲ್ಲ, ರಾಂಗ್ ಆನ್ಸರ್ ಇದೆ. ಅಂದರೆ ಎಷ್ಟು ಎಳಿಬೋದು? ಗುಡ್, ಒಂದು ಅಂದರೆ ಕರೆಕ್ಟ್ ಆನ್ಸರ್. ಅಂದರೆ ವೃತ್ತದ ಮೇಲಿನ ಒಂದು ಬಿಂದುವಿಗೆ ಎಳೆಯಬಹುದ ಸ್ಪರ್ಶಗಳ ಸಂಖ್ಯೆ ಒಂದು. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 11. ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಎಳಿಬೋದು? ಒಂದ, ಎರಡ, ಸೊನ್ನೆನ ಅಥವಾ ಅನೇಕನ? ಸೊನ್ನೆ ಎಳಿಬೋದಾ? ಇಲ್ಲ, ರಾಂಗ್ ಆನ್ಸರ್. ಎರಡು ಎಳಿಬೋದಾ? ಕರೆಕ್ಟ್ ಆನ್ಸರ್. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ನಾವು ಎಳೆಯಬಹುದು. ಅನೇಕ ಏನಾದರೂ ಎಳಿಬೋದಾ? ಇಲ್ಲ, ರಾಂಗ್ ಆನ್ಸರ್ ಇದೆ. ಹಾಗಾಗಿ ನಮಗೆ ಒಂದು ಎರಡು ಸ್ಪರ್ಶಗಳನ್ನು ಎಳೆಯಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 12. ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರವನ್ನೇ ಕೊಟ್ಟಿದ್ದಾರೆ. ಎ ಥೀಟಾ ಬೈ 360, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇದು ಇರ್ಬೋದಾ ಕ್ವಶನ್ ಬಿ? ಕರೆಕ್ಟ್ ಆನ್ಸರ್ ಇರ್ಬೋದು. ಇದು ಕರೆಕ್ಟ್ ಆನ್ಸರ್ ಇದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ಒಂದು ವೃತ್ತದ ಸುತ್ತಳತೆಯು ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ. ವಿದ್ಯಾರ್ಥಿಗಳೇ, ನೀವು ಇದನ್ನು ಸೂತ್ರವನ್ನು ಬಳಸ್ಕೊಂಡು ಇಲ್ಲಿ ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋವನ್ನು ಈ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಇದನ್ನು ನೋಡಿಕೊಳ್ಳಿ, ಇದನ್ನು ಹೇಗೆ ಬಿಡಿಸ್ಬೇಕು ಅಂತ ತಿಳಿದುಕೊಳ್ಳಿ. ಎ ಆನ್ಸರ್ ಇದೆ 4 ಮಾನಗಳು ಅಂತ. ಇದು ನೋಡಿ, ರಾಂಗ್ ಆನ್ಸರ್ ಇದೆ. ರಾಂಗ್ ಆನ್ಸರು ಸಿ, ರಾಂಗು. ಇದು ಕರೆಕ್ಟ್ ಅಂದರೆ 2 ಮಾನಗಳು ವಿದ್ಯಾರ್ಥಿಗಳೇ, ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 14 ನೋಡಿ. ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರ ಮಾನ ಆದರೆ ಅದರ ಪರಿಧಿ. ಇದಕ್ಕೂ ಸಹ ನೀವು ಸೂತ್ರವನ್ನು ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ. ಎ ಆನ್ಸರ್ ನೋಡಿ, 14 ಪೈ ಮಾನಗಳು. ಇದನ್ನು ಲೆಕ್ಕ ಬಿಡಿಸುವುದರ ಮುಖಾಂತರ ಉತ್ತರವನ್ನು ನೀವು ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇದು ಕರೆಕ್ಟ್ ಆನ್ಸರ್ ಇದೆ ವಿದ್ಯಾರ್ಥಿಗಳೇ. ಈಗ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 15 ನೋಡಿ. 21 ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಕಂಸದ ಉದ್ದ. ಇದು ಸಹ ನೀವು ಲೆಕ್ಕವನ್ನು ಬಿಡಿಸುವುದರ ಮುಖಾಂತರ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಇಲ್ಲಿ ಎ ರಾಂಗ್ ಆನ್ಸರ್ ಇದೆ, ಬಿ ಕರೆಕ್ಟ್ ಆನ್ಸರ್ ಇದೆ ವಿದ್ಯಾರ್ಥಿಗಳೇ. ಇದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿದೆ. ಈಗ ವಿದ್ಯಾರ್ಥಿಗಳು, ಈ ರೀತಿ ನೀವು ಆಬ್ಜೆಕ್ಟಿವ್ ಕ್ವಶನ್ಗಳನ್ನು ರಸಪ್ರಶ್ನೆ ಮುಖಾಂತರದ ರೀತಿಯೂ ಸಹ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಧನ್ಯವಾದಗಳು.